ಕಾಬೂಲ್ನಿಂದ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ಸಾದ ಕೆರೂರಿನ ಯೋಧ. ಕಾಬೂಲ್ನಲ್ಲಿ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಚಿಕ್ಕೋಡಿ ತಾಲೂಕಿನ ಕೆರೂರ್ ಗ್ರಾಮದ ಯೋಧ ದಸ್ತಗೀರ್ ಮುಲ್ಲಾ ಅವರು ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಯೋಧ ದಸ್ತಗೀರ್ ಮುಲ್ಲಾ ಅವರನ್ನ ಭಾರತೀಯ ಸೇನೆಯು ತರುವಲ್ಲಿ ಯಶಸ್ವಿಯಾಗಿದೆ. ದೇಶದ ಭದ್ರತಾ ದಳಕ್ಕೆ ದಸ್ತಗೀರ್ ಕುಟುಂಬಸ್ಥರು ಮತ್ತು ಕೆರೂರ್ ಗ್ರಾಮಸ್ಥರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಆಗಸ್ಟ್ 12ರಂದು ಕುಟುಂಬಸ್ಥರ ಜೊತೆ ಮಾತನಾಡಿ ನನ್ನ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಅಳಲನ್ನು ತೋಡಿಕೊಂಡಿದ್ದರು. ನಂತರ ಸಂಪರ್ಕಕ್ಕೆ ಸಿಗದೆ ಇದ್ದಾಗ ಮನೆಯವರು ಆತಂಕಕ್ಕೆ ಒಳಗಾಗಿದ್ದರು. ಆಗಸ್ಟ್ 15ರಂದು ಕರೆ ಮಾಡಿ ಭಾರತಕ್ಕೆ ವಾಪಸ್ ಆಗಿದ್ದೇನೆ ಎಂದು ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಇದರಿಂದ ಕುಟುಂಬಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಯೋಧನ ಪತ್ನಿ ಜುಬೇದ್ ಮುಲ್ಲಾ 8 ತಿಂಗಳ ಗರ್ಭಿಣಿ. ಯೋಧನಿಗೆ ವೃದ್ಧ ತಂದೆ ತಾಯಿ ಇದ್ದಾರೆ. ಇದೇ ಸಂದರ್ಭದಲ್ಲಿ ಯೋಧನ ಪತ್ನಿ ಜುಬೇದಾ ಮುಲ್ಲಾ ಅವರು ಮಾತನಾಡಿ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಹಿಂಸಾಚಾರಕ್ಕೆ ನಾನು ಆತಂಕಕ್ಕೊಳಗಾಗಿದ್ದೆ. ನನ್ನ ಪತಿ ಕಾಬೂಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಪತಿಗೆ ಕರೆ ಮಾಡಿದಾಗ ತೊಂದರೆಯಲ್ಲಿ ಇದ್ದೇನೆ ಎಂದು ತಿಳಿಸಿದ್ರು. ಆದರೆ ಆಗಸ್ಟ್ 15ರಂದು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಎಂದು ತಿಳಿಸಿದ್ರು. ಈ ವಿಷಯ ನನಗೆ ಬಹಳಷ್ಟು ಸಂತೋಷ ತಂದಿದೆ ಎಂದು ಯೋಧನ ಪತ್ನಿ ಜುಬೇದಾ ಮುಲ್ಲಾ ತಿಳಿಸಿದ್ರು. ಸುರಕ್ಷಿತವಾಗಿ ಭಾರತ ದೇಶಕ್ಕೆ ಬಂದರೆ ಏನಿಸ್ತಿದ್ರು? ಎಲ್ಲಿದ್ರು ಅವ್ರು? ಅಫ್ಘಾನಿಸ್ತಾನದಾಗಿದ್ದರು, ಕಾಬೂಲ್ದಾಗಿದ್ದರು. ಕಾಬೂಲ್ದಾಗಿದ್ದರು ಆಯ್ತು. ಅಲ್ಲಿ ಈಗ ತಾಲಿಬಾನ್ರೆಲ್ಲ ಅಟ್ಟಾಸ ಮರ್ಯಾತವ್ರು, ಅಲ್ಲೆಲ್ಲ ದಂಗೆ ಮಾಡ್ತಾರ. ನೀವು ಗಾಬರಿಗೆ ಇರ್ಕಿಲ್ರಿ? ನಮ್ಗೆ ಗೊತ್ತಿಲ್ಲಾಗಿದ್ರೆ ಏನಂತಾರೆ? ಸಂಜೆ ಗೊತ್ತಾದ್ರೆ ಏನಂತಾರೆ? ಇವ್ರ ಪಾಪ ನಮ್ಗೆ ಹೇಳಿಲ್ಲ ಆಗಿದೆ ಅಲ್ಲಿ ದಂಗೆ ಚಾಲು ಆಗಿದೆ ಅಂತ. ಇಲ್ಲಿ ಟಿವಿ ಆಗದ ನೋಡಿರ್ಕಿಲ್ಲ? ಹದಿನೈದಾಗ ಅದ ಸಂಜೆ ನೋಡಿದೇವ್ರು. ಅದ ಸಂಜೆ ನೋಡಿ, ಸಂಜೆ ನೋಡೋಣ ಅಂತ ಫೋನ್ ಹಚ್ಚಾತಿದ್ರೆ ಇಲ್ಲಿಂದ್ರೆ ಅವ್ರದ ಫೋನ್ ಬಂದಿದ್ರೆ. 16 ತಾರೀಕು ಇಲ್ಲಿ ಗುಜರಾತ್ ಬಂದ್ಬಿಡಕ್ ಅವ್ರ ಫೋನ್ ಹಚ್ಚಿರ್ರಿ, ನಾ ಬಂದೇನು ಅಂತ. ಇಲ್ಲೇ ಬಂದೇನು, ನೀವೇನ್ ಕಾಳಜಿ ಮಾಡ್ಬಿಟ್ರಿ ಅಂತ ಫೋನ್ ಹಚ್ಚಿರ್ರಿ. ಈಗ ಇಲ್ಲೇ ಇದ್ದಾರೆ. ಈಗ ನಿಮ್ಗೆ ಯಾನ್ ಅಲ್ಲಿ ಅಂಜಿಕದ ಬಂದಿತ್ತನ್ರಿ ಅಲ್ಲಿ ಅವ್ರ ದಂಗೆ? ಹಾ, ದಂಗೆ ಅದ್ ನೋಡಿ ಅಂಜಿಕೆ ಬರಾಕತ್ತಿದ್ರಿ. ಅದು ಬ್ಲಾಸ್ಟ್ ಆದ ಆಗಾಕತ್ತಿತ್ತು, ಫೈರಿಂಗ್ ಅದ್ ಮಾಡಾಕತ್ತಿರ್ಲ. ಎಲ್ಲಿದ್ದಾರು, ಹೆಂಗಿದ್ದಾರು, ಸುರಕ್ಷಿತ ಇದಾರೆ ಅನ್ನಿಲ್ಲ. ಅಂಜಿಕೆ ಬರಾಕತ್ತಿ, ಅಂಜಿಕೆ ಬರಾಕತ್ತಿ. ಈಗ ಬಂದಾರ ಏನ್ ಅನ್ಸಿತ್ತು ನಿಮ್ಗೆ ಸುರಕ್ಷಿತ? ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.